ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದಿರಿ? ನಾವು ಆರಾಮದೇ ನೋಡ್ರಿ. ನಾನು ಮತ್ತೆ ನಮ್ಮನೆಯವ್ರು ಇಬ್ರು ಸೇರಿನ ವಿಡಿಯೋ ಮಾಡಾಕತ್ತೀವಿ. ಇವ್ರೇನಪ್ಪ ಇಬ್ರು ಸೇರಿ ವಿಡಿಯೋ ಮಾಡಾಕತ್ತಾರ, ಏನಾದ್ರೂ ಹೇಳ್ತಾರನ್ನ ಗುಡ್ ನ್ಯೂಸ್ ಅಂತೇಳಿ ನೀವು ಅನ್ಕೋತಿರ್ಬೋದ. ನಾನು ನಮಗಾದ ಒಂದು ಖುಷಿ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋತೇವಿ. ಅವಾಗ ನಮ್ಮ ಮನೆಯವರ ಎಷ್ಟು ಖುಷಿ ಪಟ್ರ ಅಂಥೇಳಿ ನಾನು ಅವ್ರ ಕೈಲಿದ್ದನ್ನ ಹೇಳಿಸ್ತೇನೆ. ಹಾಗಾಗಿ ನಾನು ಅವ್ರಿದ್ದಾಗ ನಾ ವಿಡಿಯೋ ಮಾಡಾಕತ್ತೇನೆ. ಖುಷಿ ವಿಷಯ ಏನಂತೇಳಿ ಶೇರ್ ಮಾಡ್ತೇನೆ. ಅದಕ್ಕಿಂತ ಮೊದಲು ನೀವು ನನ್ನ ಅಂದ್ರೆ ಕಮೆಂಟ್ ಬಂದಿರ್ತಾವಲ್ಲ, ಆ ಕಮೆಂಟ್ಗಳ ಬಗ್ಗೆ ಮಾತಾಡ್ತೇನೆ. ನಾನು ಇತ್ತೀಚೆಗೆ ಅಕ್ಕ ನೀವು ಭಾಳ ಭಾಳ ಚಂದ ಕಾಣಿಸಾಕತ್ತೀರಿ, ಏನು ನಿಮ್ಮ ಸ್ಕಿನ್ ಸೀಕ್ರೆಟ್ ಅಂತ ಕೇಳಿದರೆ, ನನ್ನ ಸ್ಕಿನ್ ಸೀಕ್ರೆಟ್ ಏನಿಲ್ಲ, ನಾನು ಕೆಲವೊಂದು ಲಾಗಲ್ಲಿ ನಾನು ಹೇಳ್ಕೊತಾನೆ ಇದ್ದೀನಿ. ನಾನು ಏನು ಯೂಸ್ ಮಾಡೋಂಗಿಲ್ಲ ಮಗಕ್ಕಂತೇಳೆ. ನಾನು ಹಚ್ಕೋತೀನಿ ಫೆರನ್ ಲಾಲಿ ಅಷ್ಟು ಹಚ್ಕೋತೀನಿ, ಯಾವಾಗ ಅಪರೂಪಕ್ಕೊಮ್ಮೆ ಅಷ್ಟು ಹಚ್ಕೋತೀನಿ. ಮತ್ತು ಬ್ಯಾಸ್ಗೆ ದಿನದಲ್ಲಿ ಏನಂತಂದ್ರೆ ಹೊಲದಾಗ ಕಸ ತೆಗೆಕ್ ಹೋಕ್ಕೇವಿಲ್ಲ ಅಷ್ಟ, ಮತ್ತು ದನಾತಿ ಮೇಸಾಕಿನ ಹೊರಗಡೆ ಅಡ್ಡಾಡೋಂಗಿಲ್ಲ. ಹಂಗಾಗಿ ಕಲರ್ ಸ್ವಲ್ಪ ಚೇಂಜ್ ಆಕೈತಿ. ಹಂಗಂದ್ರೆ ಬ್ಯಾಸಿ ಪ್ರತಿ ವರ್ಷನೂ ಬ್ಯಾಸಿಗೆಗೆ ಕಲರ್ ಇಷ್ಟು ಮಸ್ತ್ ಬಂದಿರ್ತೈತೆ ಅಂದ ನೀವು ಹೇಳಿದ್ರೆ ನಂಬಂಗಿಲ್ಲ. ವಿಡಿಯೋದೊಳಗೆ ನಿಮಗೆ ವ್ಯತ್ಯಾಸ ಗೊತ್ತಾಗ್ಬೋದು. ಭಾಳ ಭಾಳ ಚಂದ ಬಂದಿರ್ತೈತಿ. ಈಗ ಡೆಲಿವರಿ ಆದಾಗ ಡೆಲಿವರಿ ಆದವರಿಗೆ ಕಲರ್ ಬಂದಿರ್ತೈತಲ್ಲ, ಆ ಥರ ಕಲರ್ ಬಂದಿರ್ತೈತೆ ನನಗೆ. ಆದರೆ ಸೂರ್ಯನ ಕಿರಣಗಳು ನೇರವಾಗಿ ನಮ್ಮ ಮುಖದ ಮ್ಯಾಗೆ ಬೀಳೋದ್ರಿಂದ ಆ ಸ್ಕಿನ್ನು ಕೆಲವರಿಗೆ ಕಪ್ಪಕ್ಕೈತೆ ಅಂತಂತಾರ. ಆದ್ರೆ ನನ್ನ ಪ್ರಕಾರ ನನಗೆ ಸ್ಕಿನ್ ಅಂದ ಕಪ್ಪಗಂಗಿಲ್ಲ. ನಂದು ಏನಕ್ಕೈತೆ ಅಂದ್ರೆ ಕಲರ್ ದಿನಕ್ಕೆ ದಿನ ಜಾಸ್ತಿ ಹಾಕೊಂತ ಬರ್ತೈತಿ. ಮತ್ತು ಮಳೆಗಾಲ ಏನು ಶುರು ಆಕೈತಲ್ಲ, ಮೋಡ ಮುಸ್ಕಿದ ವಾತಾವರಣ ತೀರ್ತೈತಲ್ಲ, ಮಳೆಗಾಲಕ್ಕೆ ನಂದು ಸ್ಕಿನ್ ಕಲರ್ ಚೇಂಜ್ ಹಾಕೋಂತ ಬರ್ತೈತಿ, ನಾರ್ಮಲ್ ಕಲರಿಗೆ ಬರ್ತೈತಿ. ಅದೇನೋ ಗೊತ್ತಿಲ್ಲ ನನಗೆ. ಮೊನ್ನೆ ನಮ್ಮ ಮನೆಯವ್ರನ್ನು ಅಂದ್ರೆ ಓ ಎಷ್ಟು ಚಂದ ಕಾಣಿಸಾಕತ್ತಿ, ಈಗ ನೀನೇನಾರು ನಿಮ್ಮ ತವ್ರ ಮನೆಗೆ ಹೋದೆ ಅಂದ್ರೆ ನಿಮ್ಮ ಅವ್ವ ನಿನ್ನ ನೋಡಿದಳಂದ್ರೆ ಅವ್ವ ನನ್ನ ಮಗಳು ಎಷ್ಟು ಚಂದ ಗಳೋಣಂತಾಳ ಅಂತೇಳಂತಂದ್ರೆ. ಹಂಗಾಗಿ ಅದನ್ನು ನೆನಪಾತು ನನಗೆ ಅಷ್ಟ. ಮತ್ತೇನಿಲ್ಲ ನನ್ನ ಸ್ಕಿನ್ನ ಸೀಕ್ರೆಟ್ ಅಂತೇಳಿ. ಖುಷಿ ವಿಷಯ ಏನಂತಂದ್ರೆ, ಕನ್ನಡದಲ್ಲಿ ಯಾವ ಯೂಟ್ಯೂಬರ್ಸ್ಗೂ ಅಂದರೆ ಲಾಗರ್ಸ್ಗೆ ಸಿಕ್ಕದೇ ಇರುವ ಗಿಫ್ಟ್ ನನಗೆ ಸಿಕ್ಕೈತಿ. ಅದು ಏನಂತೇಳಿ ಹೇಳ್ತೇನೆ ನಾನು. ಅದು ಯೂಟ್ಯೂಬ್ ಕಡೆಯಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ನಾನು. ಯೂಟ್ಯೂಬ್ ಕಡೆಯಿಂದ ಯಾಕಂತ ಹೇಳ್ತೇನೆ ನಾನು. ನಾನು ಯೂಟ್ಯೂಬರ್ ಆಗಿದ್ದಕ್ಕೆ ನನಗೆ ನೀವೆಲ್ಲರೂ ಪರಿಚಯ ಆಗಿದ್ದೀರಿ. ಮತ್ತು ಒಳ್ಳೆ ಎಲ್ಲ ಥರದ ಪ್ರೀತಿನೂ ಕೊಡ್ತೀರಿ ನನಗೆ, ಮಕ್ಕಳ ವಿಷಯದಾಗಲಿ. ಮತ್ತು ನಾನು ಏನಾದರೂ ಕೆಲಸ ಮಾಡೋ ಮುಂದೆ ಏನಾದರೂ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಅದನ್ನು ಅಕ್ಕ ಹಿಂಗಲ್ಲ ಹಿಂಗೆ, ಮತ್ತು ಕೆಲವರ ತಾಯಿ ಸ್ಥಾನದಲ್ಲೂ ಅದಾರ, ಅವರು ನನಗೆ ಹೇಳ್ತಿರ್ತಾರೆ, ಸಜೆಷನ್ ಕೊಡ್ತಿರ್ತಾರೆ, ಹಂಗಲ್ಲ ಹಿಂಗೆ ಅಂತೇಳಿ. ನೀವು ಪ್ರತಿಯೊಬ್ಬರೂ ಭಾಳ ಭಾಳ ಪ್ರೀತಿ ಕೊಡ್ತೀರಿ. ಇದೆಲ್ಲ ಸಿಕ್ಕಿದ್ದು ನನಗೆ ಯೂಟ್ಯೂಬ್ ಕಡೆಯಿಂದನೇ ಅಲ್ವಾ. ನಾನು ಯೂಟ್ಯೂಬರ್ ಆಗಿದ್ದಕ್ಕೆ ನನಗೀಗ 55,000 ಫಾಲೋವರ್ಸ್ ಅದಾರ. ಅದರ ವ್ಯೂಸ್ ಕಡಿಮೆ ಇರ್ಬೋದು, ವ್ಯೂಸ್ ಹಿಂಗೆ ಕೆಲವೊಂದ್ಸಲ ಬರ್ತಾವೆ, ಕೆಲವೊಂದ್ಸಲ ಬರೋಂಗಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಥರದ ವಿಡಿಯೋ ಇಷ್ಟ ಆಕ್ಕವಲ್ಲ. ಹಂಗಾಗಿ ಜಾಸ್ತಿ ನನ್ನ ಅಂದರೆ ವ್ಯೂವರ್ಸ್ ಏನಂದ್ರೆ ಅದರೊಳಗೆ ಒಂದು ಅರ್ಧ ವ್ಯೂವರ್ಸ್ ನಾನು ಹೊರಗಡೆ ಐತಿ ಹೋಗಿರ್ದಿಲ್ಲ, ಸ್ವಲ್ಪ ಸೀರೆ ಐತಿ ಉಟ್ಕೊಂಡೆ ಜಾತ್ರೆ ಫಂಕ್ಷನ್ ಕತ್ತಿ ಹೋದಾಗ ಅದನ್ನು ಇಷ್ಟಪಡ್ತೀರಿ. ಇನ್ನು ಕೆಲವರು ನನ್ನ ಮನೆಯಾಗಿಂದ ಡೈಲಿ ರುಟೀನ್ ಅದನ್ನು ಇಷ್ಟಪಡ್ತೀರಿ. ಅದನ್ನು ಇಷ್ಟಪಡೋರು ಒಂದು ಅರ್ಧ ಅಂದ್ರೆ 50 ಒಂದು ಅರ್ಧ ಪರ್ಸೆಂಟೇಜ್ ಅದನ್ನ ಇಷ್ಟಪಡ್ತೀರಿ, ಇನ್ನು ಅರ್ಧ ಪರ್ಸೆಂಟೇಜ್ ಅದನ್ನ ಇಷ್ಟಪಡ್ತೀರಿ. ನನಗೆ ಖುಷಿ ಆಕೈತಿ. ಆದರೆ ನಾನು ಈ ವಿಷಯನ ಶೇರ್ ಮಾಡ್ಕೊಳ್ಳೋಕೆ ಕಾರಣನೂ ಐತಿ. ನೆಗೆಟಿವ್ ಕಮೆಂಟ್ ಕೊಡ್ತಿರ್ತಾರಲ್ಲ, ಅವ್ರು ಹೇಳ್ತಾರೆ ಅಯ್ಯೋ ನೀವು ನಿಮ್ಮ ವಿಡಿಯೋನೋ ಏನೋ ನಿಮ್ಮ ವಿಡಿಯೋ ನೋಡಿದ್ರೆ ನಮ್ಗೆ ವಾಂತಿ ಬರ್ತೈತಿ, ಹಂಗೆ ಹಿಂಗೆ ಅಂತ ಕಮೆಂಟ್ ಬಂದಿರ್ತಾವ. ನಾನು ಅವನ್ನ ರಿಮೂವ್ ಮಾಡಿರ್ತೀನಿ. ಕೆಲವರಿಗೆ ರಿಪ್ಲೈ ಕೊಟ್ಟಿರ್ತೀನಿ, ರಿಪ್ಲೈ ಕೊಟ್ಟು ಅವ್ರು ಹೆಂಗೆ ಕಮೆಂಟ್ ಮಾಡಿರ್ತಾರಲ್ಲ ಹಂಗೆ ನನ್ನ ಮನೆ ವಾಂತಿ ಒಂದು ಕಮೆಂಟ್ ಮಾಡಿದ್ರು ವಾಂತಿ ಬರ್ತೈತೆ ಅಂತೇಳೆ. ನನ್ನ ಪಿತ್ತ ಜಾಸ್ತಿ ಆಗಿರ್ಬೋದು, ಟ್ಯಾಬ್ಲೆಟ್ ತೊಗೊರಿ ಸರಿ ಹೋಗೈತೆ ಅಂತೇಳೆ ಅಂದ ರಿಮೂವ್ ಮಾಡಿದೆ ನಾನು. ಇನ್ನು ಕೆಲವ್ರು ಇದನ್ನ ಮಾಡೋಂಗಿಲ್ಲ, ಸುಮ್ಮ ಹಂಗೆ ರಿಮೂವ್ ಮಾಡಿರ್ತೀನಿ. ಅಂಥವ್ರಿಗೆ ನಾನು ಹೇಳ್ತೀನಿ ನಾನೇನಂತೇಳೆ, ನನ್ನ ಪ್ರೀತಿ ಮಾಡೋ ಜನರು ಎಲ್ಲಿಂದ ನನ್ನ ಭೇಟಿಯಾಗಿ ಬರ್ತಾರಂತೇಳೆ. ನೀವು ಕರೆಯನ್ನ ಆಶ್ಚರ್ಯ ಅಂತ ಅನಿಸ್ಬೋದು ನಿಮಗೆ ನಾನು ಹೇಳೋ ಮಾತನ್ನು ಕೇಳಿದ್ರೆ. ಅದಕ್ಕೆ ನಮ್ಮ ಮನೆಯವ್ರನ್ನ ಸಿಕ್ಕಾಪಟ್ಟಿ ಖುಷಿ ಪಡ್ರೆ. ಹಂಗಾಗಿ ನಾನು ನಮ್ಮ ಮನೆಯವ್ರನ್ನ ಅವ್ರೇನೋ ಯೋಚನೆ ಮಾಡಾಕತ್ತಾರ, ಅರ್ಜೆಂಟ್ ಕೆಲಸ ಇದಂತ. ಹಂಗಾಗಿ ಸ್ವಲ್ಪ ಅವರಿದ್ದಾಗ ಮಾಡಿದ್ರ ಅಂದ್ರೆ ಅವ್ರ ಅನುಭವ ಶೇರ್ ಮಾಡ್ಕೊಂಡ್ರೆ ನಿಮಗೂ ಖುಷಿ ಆಕೈತೆ ಅಂದ್ರೆ ಕರೆ ಅಂತ ಅನಿಸ್ತೈತಿ ಅಂತೇಳೆ. ನನ್ನ ಭೇಟಿಯಾಗಕ್ಕ 200 ಏನೋ 300 ಕಿಲೋಮೀಟರ್ ಆಕೈತಿ. ಊರ ಹೆಸರು ಬ್ಯಾಡ ಅಂತ ಹೇಳಿದೆ ನಾನು, ಯಾಕಂದ್ರೆ
200 300 ಕಿಲೋಮೀಟರ್ ಆಕೈತಿ. ಅಲ್ಲಿಂದ ನನ್ನ ಭೇಟಿಯಾಗಿ ಬಂದಿದ್ರೆ ನನಗೆ ಭಾಳಂದು ಭಾಳ ಖುಷಿ ಆಯ್ತು. ಸಬ್ಸ್ಕ್ರೈಬರ್ಸ್ ಬರ್ತಾರ ಮನೆಗೆ. ಈಗ ನಾವು ಸಿಟಿಯಾಗಿದ್ದೀವಿ ಅಂದರೆ ನಾವೆಲ್ಲಾದರೂ ಭೇಟಿಯಾಗೋದು, ಅಲ್ಲಿ ಅಕ್ಕಪಕ್ಕದವರು ಬರೋದು ಬಂದು ಹೋಗೋದು ಸರ್ವೇ ಸಾಮಾನ್ಯ ಆಕೈತಿ. ಆದರೆ ನಾವು ಇರೋ ಪ್ಲೇಸ್ ನಿಮ್ಗೆಲ್ಲರಿಗೂ ಗೊತ್ತು, ನಾವು ಊರಾಗೂ ಇಲ್ಲ ಸಿಟಿಯಾಗೂ ಇಲ್ಲ, ಒಂದು ಹಳ್ಳಿಯೊಳಗೆ ಅದೇವಿ. ಅಂಥವ್ರು ನಮ್ಮನ್ನ 200 300 ಕಿಲೋಮೀಟರ್ದಿಂದ ನಮ್ಮನ್ನ ಭೇಟಿಯಾಗಿ ಬರ್ತಾರಂತಂದ್ರೆ ಇದಕ್ಕಿಂತ ಖುಷಿ ಯಾವುದೈತಲ್ವ. ಹಾಗಾಗಿ ನಾನು ಹೇಳಿದ್ದೆ, ಯಾವ ಲವರ್ಸ್ಗೂ ಈ ಥರದ ಪ್ರೀತಿ ಸಿಕ್ಕಿಲ್ಲ ಅಂತೇಳೆ. ನಾವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯೊಳಗೆ ಒಂದು ರೈತರ ಕುಟುಂಬದೊಳಾಗಿ ನನ್ನ ಚಾನಲ್ನ ಶುರು ಮಾಡೇನಿ. ಆದ್ರೆ ನಾನು ಇದ್ರೊಳಗೆ ಹೊಲದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೇಕಂತಂದ್ರೆ ಅದಕ್ಕೆ ವ್ಯೂಸ್ ಸ್ವಲ್ಪ ಕಡಿಮೆ ಬರ್ತಾವೆ. ಹಾಗಾಗಿ ನಾನು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡೋಲ್ಲಿ ಇನ್ಫಾರ್ಮೇಷನ್ ಕೊಡ್ಬೇಕಂತಂದ್ರೆ. ಯಾಕಂದ್ರೆ ಡೈಲಿ ರುಟೀನ್ನ ಇಷ್ಟಪಡ್ತಿರಲ್ಲ, ಹಾಗಾಗಿ ನಾನು ಡೈಲಿ ರುಟೀನ್ನ ಮಾಡ್ಕೊತ ಹೊಂಟೇನಿ. ನಾವು ಅವ್ರು ಬಂದಿದ್ದು ಹೆಂಗೆ ಅಂತಂದ್ರೆ, ನಿಮ್ಗೆ ನಾನು ಹೇಳಿದ್ನೆಲ್ಲ ಆಶ್ಚರ್ಯ ಆಕೈತೆ ಅಂತೇಳಿ ನನಗೊಂದು ಕಮೆಂಟ್ ಮಾಡಿಲ್ಲ, ಒಂದು ಇನ್ಸ್ಟಾಗ್ರಾಮಲ್ಲಿನೂ ಮೆಸೇಜ್ ಮಾಡಿಲ್ಲ, ನನ್ನ ನಂಬರ್ ಗೊತ್ತಿಲ್ಲ, ಏನಂದ್ರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಅವರು ಪ್ರತಿ ಒಂದು ವಿಡಿಯೋನೂ ನಾನು ನೋಡ್ಕೊತ ಇದ್ದಾರೆ. ಪ್ರತಿಯೊಂದನ್ನು ಸ್ಟಾರ್ಟಿಂಗಿಂದ ನಾನು ವಿಡಿಯೋ ನೋಡಿದ್ರೆ ನಾವಿರೋ ಊರು ನಾವಿರೋ ಪ್ಲೇಸು ಯಾವುದಂತೇಳಿ ಎಲ್ ಗೊತ್ತಾಗೇ ಆಕೈತಿ. ನಂಗೆ ಶಾಕ್, ಅವ್ರು ಬಂದ ತಕ್ಷಣ ಸಾಯಂಕಾಲ ನಾವು ಅರ್ಜೆಂಟಾಗಿ ನಾವು ಸಂಜೆ ಮುಂದೆ ಎಲ್ಲೇ ಹೊಂಟಿದ್ವಿ, ಹೋಗೋ ಮುಂದೆ ಬಾಣೆ ತಿಕ್ಕಾಕತ್ತಿದ್ದೆ ನಾನು. ಬಾಣೆ ತಿಕ್ಕಂತಲೇ ಬಂದ್ರೆ ಅವ್ರು ಬಂದವ್ರು ಯಾರಂತ ಹೇಳ್ತೇನೆ ನಾನು. ಮೊದಲು ಆಚಕಡೆ ಮನೆಗೆ ಹೋಗಿದ್ರಂತ, ಆಚಕಡೆ ಮನೆಗೆ ನಮ್ಮ ದೇಹಕ್ಕೆ ಭೇಟಿಗೆ ನಮ್ಮ ದೇಹಕ್ಕೆ ಭೇಟಿಗೆ ಅಂತಲೇ ನಿಮ್ಮ ಮಮ್ಮಿಯವ್ರ ಮನೆ ಎಲ್ಲಂತ ಕೇಳ್ಯಾರ. ಕೇಳ್ಯಾರಂತಲೇ ಡೈರೆಕ್ಟ್ ಮನೆ ಮುಂದೆ ಕಾರ್ ಬಂದು ತರಬ್ದು. ನನಗೆ ನಾನು ಏನು ಅನ್ಕೊಂಡೆ, ಯಾರಾದರೂ ಊರಾಗಿನವ್ರು ಇರ್ಬೋದು, ನನಗೆ ಊರಾಗಿನ ಮಂದಿನ ಅಷ್ಟೊಂದು ಪರಿಚಯ ಇಲ್ಲಲ್ಲ, ಯಾರಾದರೂ ಊರಾಗಿನವ್ರು ಇರ್ಬೋದು ಅಥವಾ ಈಗ ಮದುವೆ ಅಂದ್ರೆ 12 ತಿಂಗಳು ಹಾಕಳ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಯಾರಾದರೂ ಬಂದಿರ್ಬೋದು, ನನಗೆ ಅಷ್ಟೊಂದು ರಿಲೇಷನ್ದವ್ರನ್ನೂ ಪರಿಚಯನೂ ಇಲ್ಲ, ಬಂದಿರ್ಬೋದು ಅಂತೇಳಿ ನಾನು ಅನ್ಕೊಂಡೆ. ಅದು ಬಂದು ಹೇಳಿದ್ರು, ಇಲ್ಲಾಂದ್ರೆ ಕೆಲವೊಂದ್ಸಲ ಹಾದಿ ತಪ್ಪಿನೂ ಬಂದಿರ್ತಾರೆ, ಆ ಕಡೆ ಈ ಕಡೆ ಹಿಂಗೆ ಹೊಲ್ದಾಗಿರ್ತಾರಲ್ಲ ಹಾದಿ ತಪ್ಪಿನೂ ಬಂದಿರ್ತಾರೆ, ಅವ್ರು ಯಾರಾದರೂ ಇದ್ದಿರ್ಬೋದು ಬಿಡ ಅಂತೇಳಿ ನಾನು ಅನ್ಕೊಂಡು. ಅವಾಗ ಅವ್ರು ಬಂದು ಅಕ್ಕ ಅಂತಂದ್ರು, ಅವ್ರ ಹೆಸರು ಮಧು, ಆಂಟಿಯವ್ರ ಹೆಸರು ಗೊತ್ತಿಲ್ಲ, ಕೇಳಲಿಲ್ಲ ನನ್ನ ಆಂಟಿಯವ್ರ ಹೆಸರು. ಮಧು ಬಂದಿದ್ದಾಳೆ ಮತ್ತು ಅವ್ರ ಮಮ್ಮಿ ಮತ್ತು ಅವರ ಕಾರ್ ಡ್ರೈವರ್. ಅವರ ಮಧು ಏನಂತ, ಮಧು ಅವರು ಏನು ಮಾಡ್ತಾರಂತಂದ್ರೆ ಅವರ ಡಾಕ್ಟರ್ ಅದಾರ. ನನಗೆ ಖುಷಿ ಆಯ್ತು, ಅವ್ರು ಡಾಕ್ಟರ್ನ ಅಂತಲೇ ನಮ್ಮಂತ ಅದು ನನ್ನಂಥವಳನ್ನ ನೋಡೋಕೆ ಬಂದಾರಲ್ಲ ಅನ್ನೋದು ಭಾಳ ಭಾಳ ಖುಷಿ ಆಯ್ತು ನನಗೆ. ನನಗೆ ಏನು ಮಾತಾಡ್ಬೇಕನ್ನೋದು ಗೊತ್ತಾಗಲ್ಲ, ಇಲ್ಲ ಬಾಣೆ ತಿಕ್ಕೊಂತ ಕುಂತೀನಿ ಹೊಲ್ದಾಗ ಕೆಲಸ ಮಾಡಿ ಬಂದಿದ್ದೀನಿ, ಅಕ್ಕನ ಸ್ವಲ್ಪ ವಿಕಾರವಾಗಿತ್ತು ನಂದು. ಸಿಕ್ಕಾಪಟ್ಟಿ ಖುಷಿ ಆಯ್ತು ನನಗೆ, ಅಕ್ಕ ನಾವು ನಿಮ್ಮ ವಿಡಿಯೋ ನೋಡ್ತೀವಿ ಅದಕ್ಕೆ ನಿಮ್ಮನ್ನ ನೋಡೋಕ್ಕಂತ ಬಂದೆ ನಾವು ಅಂತಂದ್ರೆ. ಕನ್ನಡದಲ್ಲಿ ನಾವು ಯಾರು ವಿಡಿಯೋನು ನೋಡೋಂಗಿಲ್ಲ ಅಕ್ಕ, ನಿಮ್ಮದು ವಿಡಿಯೋ ನೋಡ್ತೀನಿ ಇಷ್ಟಪಟ್ಟು, ಭಾಳ ಭಾಳ ಖುಷಿ ಆಕೈತಿ. ನಿಮ್ಮ ಸಿಂಪಲ್ ಲೈಫ್, ನೀವು ನ್ಯಾಚುರಲ್ಲಾಗಿ ಇರ್ತೀರಿ, ನ್ಯಾಚುರಲ್ ಲಾಗ್ ಮಾಡ್ತಿರಲ್ಲ, ಭಾಳ ಭಾಳ ಖುಷಿ ಆಕೈತೆ ಅಂತಂದ್ರೆ. ನನಗೆ ಏನು ಮಾತಾಡ್ಬೇಕು ಗೊತ್ತಾಗಲಿಲ್ಲ. ಈ ಕಟ್ ಕರೆದೆ ನಮ್ಮ ಮನೆಯವ್ರು ಇದ್ದಿರ್ಕಿಲ್ಲ, ಈ ಕಟ್ ನಮ್ಮ ಹುಡುಗರು ರೋಡ್ ಬಂದ್ರೆ ನಮ್ಮ ಹುಡುಗರ್ನ ಬನ್ನಿನ ಚಡ್ಡಿ ಗೊತ್ತಲ್ವ, ಅದ್ರ ಮ್ಯಾಗನೇ ಇದ್ರೆ. ಈ ಕಟ್ ನಾನು ಆ ಮ್ಯಾಗ ನಮ್ಮ ಮನೆಯವ್ರು ಫೋನ್ ಹಚ್ಚಿದೆ, ಫೋನ್ ಹಚ್ಚಿದೆ ಹೌದಿಲ್ಲ. ನಮ್ಮ ಮನೆಯವ್ರು ಬಂದ್ರೆ ಇನ್ನೂ ಭಾಳ ಐತಿ ಇದ್ರೊಳಗೆ ವಿಷಯ. ನಮ್ಮ ಮನೆಯವ್ರು ಬಂದ್ರೆ ನನಗೆ ಚಾ ಕಾಸ್ಬೇಕಂತ ಕುಡಿ, ಮೊದ್ಲ ದೊಡ್ಡ ಮಂದಿಲ್ಲ, ಆದ್ರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಮ್ಮ ಮನೆ ಇದು ಅವ್ರಿರೋದಕ್ಕೆ ನಾವಿರೋದಕ್ಕೆ ವ್ಯತ್ಯಾಸ ಭಾಳ ಇರ್ತೈತಿಲ್ಲ. ನಾನು ಚಾ ಕಾಸ್ಬೇಕು ಕುಡಿತಾರ ಇನ್ನಿಲ್ಲೋ ಅಂತೇಳಿ ನೀರು ಕೊಟ್ಟೆ, ನೀರು ಕೊಡೋದ್ರ ಮತ್ತೆ ಇಕಡೆ ಕೇಳಿದ್ಯಾ ಚಾ ಕಾಸ್ತೀನಿ ಅಂತೆ. ಆಂಟಿಯರೇ ಚಾ ಕೊಡೋಂಗಿಲ್ಲ ಅಂತ, ಮತ್ತು ಮಧು ಮತ್ತು ಅವರು ಕಾರ್ ಡ್ರೈವರ್ ಅಷ್ಟೇ ಚಾ ಕೊಡೋದ್ರೆ ನಾನು ಏನು ಮಾಡಲಿಲ್ಲ. ಸರಿ ಅಕ್ಕ ಹೊಕ್ಕೆ ನಾವು ಮತ್ತೆ ಲೇಟ್ ಆಕೈತೆ ಅಂತೇಳಿ ಅವರು ಅವ್ರ ಫ್ರೆಂಡ್ ಮದುವೆಗೆ ಹೊಂಟಿದ್ರಂತ ಮುಂದೆ ಜಮಖಂಡಿಗೇನು. ಆದರೆ ಪ್ರತಿಯೊಬ್ಬರಿಗೂ ಟೈಮ್ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಒಂದು ನಿಮಿಷ ಆಗಲಿ, 2 ನಿಮಿಷ ಆಗಲಿ, 1 ತಾಸು ಆಗಲಿ, 2 ತಾಸು ಆಗಲಿ, ಪ್ರತಿಯೊಬ್ಬರಿಗೂ ಅದರೊಳಗೆ ಅವ್ರು ಡಾಕ್ಟರ್ ಅಂತಂದ್ರೆ ನೀವೇ ಅರ್ಥ ಮಾಡ್ಕೋರಿ. ಟೈಮ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಅಂಥ ಟೈಮನ್ನು ನನಗೋಸ್ಕರ ಕೊಟ್ಟಾರಲ್ಲ, ನಾನೋ ಪುಣ್ಯವಂತೆ, ನಾನೋ ಅದೃಷ್ಟವಂತೆ ಅಂತ ಅನ್ಕೋತೆ ನಾನು. ನಮ್ಮ ಮನೆಯವ್ರು ಬಂದ್ರೆ ಬಂದಿಂದ ಅವರು ಚಾ ಅಷ್ಟು ಕುಡಿದ್ರೆ ಮತ್ತೆ ಕಟ್ಟ ಅಂಟೆಯರಿಗೇನೋ ಎಳ್ನೀರ್ಕಾಯಿ ಹರ್ಕೊಂಬಂದ್ರೆ ನಮ್ಮ ಎಲ್ಲ ಫೋಟೋಲ್ ಅದಾರಲ್ಲ ಚಾ ಕೊಡೋಂಗಿಲ್ಲ ಅಂತಂದಕ್ಕೆ ಮತ್ತೆ ಎಳ್ನೀರ್ಕಾಯಿ ತಿ ಹರ್ಕೊಂಬಂದು ಕೊಟ್ಟು ಎಳ್ನೀರ್ಕಾಯಿ ತಿ ಕುಡಿದ್ರೆ ಕುಡಿದು ಹೋದ್ರೆ ಮತ್ತೊಂದು ಆಶ್ಚರ್ಯಕರ ವಿಷಯ ಕೇಳ್ರಿ. ಮಾರನೇ ದಿನ ಬಂದ್ರೆ, ಮಾರನೇ ದಿನನೂ ಕರೆಕ್ಟ್ ಆದ ಟೈಮಿಗೆ ನಾವು ಅನ್ಕೊಂಡಿರಕಿಲ್ಲ ಅವ್ರು ಬರ್ತಾರಂತ. ಮಾರನೇ ದಿನ ಯಾಕೆ ಬಂದ್ರೆ ಅಂತೇಳಿ ನಿಮಗೂ ಕನ್ಫ್ಯೂಷನ್ ಆಗ್ಬೋದು, ನನಗೆ ಕನ್ಫ್ಯೂಷನ್ ಆಯ್ತು. ಮಾರನೇ ದಿನನೂ ನಾನು ಮತ್ತೆ ಬಾಂಡೆ ತಿಕ್ಕಾಕತ್ತಿದ್ದು, ನಾವು ಮತ್ತೆ ಊರಾಗ ಹೊಂಟಿದ್ದು ಕೆಲಸ ಇತ್ತು, ಮತ್ತೆ ಹೊಂಟಿದ್ವಿ ನಾವು. ಜಸ್ಟ್ ಮಿಸ್ ಅನ್ನೋ ರೀತಿಯಲ್ಲಿ 2 ದಿನವೂ ಅಂದರೆ ನಾವು ಊರಿಗೆ ಹೋಗಿದ್ದೀವಿ ಕೀಲಿ ಹಾಕೊಂಡು ಹೋಗ್ತೇವಲ್ಲ,
ಅವ್ರ ಹೊಳ್ಳಿ ಹಂಗೆ ಹೋಗ್ಬೇಕಾಕಿತ್ತು. ಆದ್ರೆ ಅವರ ನನ್ನ ಅದೃಷ್ಟ ಅಂತ ಅನ್ಕೋಬೇಕು ನಾನು. ಅವ್ರು ಅಂದ್ರೆ ಅವ್ರು ಬಂದಾಗ ನಾವು ಮನೆಯಾಗಿದ್ದಿದ್ದು ಅಂದ್ರೆ ಅವ್ರ ಅದೃಷ್ಟ ಅಲ್ಲ, ಅದು ನನ್ನ ಅದೃಷ್ಟನ. ನಾವು ಮತ್ತೆ ರೆಡಿಯಾಗಿ ಊರಾಗ ಹೊಂಟಿದ್ವಿ, ಮತ್ತೆ ಅವ ಬಂದರೆ ಅವ್ರು ಅವಾಗ ಯಾಕೆ ಬಂದಾರ ಅಂತೇಳಿ ಹೇಳ್ತೀನಿ. ಅವರು ಬರಬೇಕಾದ್ರೆ ಅಂದ್ರೆ ಮನೆ ಸಿಗ್ತೈತೇನಿಲ್ಲ, ಯಾಕಂದ್ರೆ ಲೊಕೇಶನ್ ಅಷ್ಟೇ ಇದನ್ನು ಮಾಡ್ಕೊಂಡು ಬಂದಿದ್ರು ಅವರು ಕಾರ್ ಡ್ರೈವರ್, ಅವರೆಲ್ಲ ಇದನ್ನು ಮಾಡ್ಕೊಂಡು ಕರ್ಕೊಂಬಂದ್ರಂತ. ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಮತ್ತು ಮಾರನೇ ದಿನ ಅದ್ರ ಅಂದ್ರೆ ಅದ ಮನೆ ಸಿಗ್ತೈತೇನಿಲ್ಲ ಅಂತೇಳಿ ಬಂದಿದ್ರು ಅವ್ರು. ಮಾರನೇ ದಿನ ಯಾಕೆ ಬಂದಿದ್ರು ಅಂತಂದ್ರೆ, ಮಾರನೇ ದಿನ ನಮಗೆ ತಿನ್ನಕ್ ತಿನಿಸು ಮತ್ತು ನನಗೆ ಸೀರೆ ತೊಗೊಂಬಂದಿರು. ನನಗೆ ಖುಷಿ ಆಯ್ತು, ನಾನು ಯಾಕೆ ಮದು ಇದನ್ನೆಲ್ಲ ತೊಗೊಂಬಂದು ಇಲ್ಲಕ್ಕ ಮನೆ ಸಿಗ್ತೈತೇನಿಲ್ಲ ಅಂತೇಳಿ ಹಂಗೆ ಬಂದೆ ನಾನು. ನನಗೆ ಹಂಗೆ ಹೋಗಕ್ಕೆ ಇಷ್ಟ ಆಗಲಿಲ್ಲ, ಮತ್ತು ನಿಮ್ಮನ್ನ ನೋಡ್ಕೊಂಡು ಹೋದ್ರೆ ಆತಂತೇಳಿ ಬಂದು. ನೀವು ಬಂದದ್ದು ನನಗೆ ಖುಷಿ, ಆದರೆ ಇನ್ನು ತೊಗೊಂಬಂದಿರಲ್ಲ, ಹಂಗೆ ಬಂದು ಹೋಗ್ಬೇಕಿತ್ತಲ್ಲ ಅಂತೇಳಿ. ನಿಮ್ಮ ಪ್ರೀತಿ ನೀವು ಅಲ್ಲಿಂದ ಇಲ್ಲಿವರೆಗೂ ಬಂದಿರಲ್ಲ, ಆ ಪ್ರೀತಿನ ನನಗೆ ಖುಷಿ ಕೊಡ್ತ ಅಂತೇಳಿ. ಅವತ್ತು ನಮ್ಮ ಮನೆಯವ್ರು ಇದ್ದಕ್ಕಿಲ್ಲ ಮಾರನೇ ದಿನ ಬಂದಾಗ, ಮತ್ತು ನಮ್ಮ ಮನೆಯವ್ರ ಫೋನ್ ಹಚ್ಚಿ ಹೇಳಿದೆ ನಾನು. ನಮ್ಮ ಮನೆಯವ್ರ ಫೋನ್ ಹಚ್ಚಿ ಹೇಳಾನಂತಲೇನ ಏನು ಫೋನ್ ಹಚ್ಚಿದೆ ನಾನು. ಫೋನ್ ಹಚ್ಚಿ ಮನೆಯಾಗೆ ಏನು ಇದ್ದಕ್ಕಿಲ್ಲ ಅಲ್ಲ, ಕಾಲೇಜ್ ಇತ್ತು. ಆ ಮೈಸೂರು ಪಾಕ್ ಅದಿ ತೊಗೊಂಬ ಅಂದ್ರೆ ಅವ್ರು ಮೈಸೂರು ಪಾಕು ಸೇವು ಗಟ್ಟಿದ್ದು ಏನೇನು ತೊಗೊಂಬಂದಾರ ನಾನು ಇಕ್ಕಟ್ಟ. ಮತ್ತು ಆ ಊರಿಗೆ ಹೋಗಾಕು ಲೇಟಾಗಿ ಸಂಜೆ ಮುಂದೆಲ್ಲ ಬರೋದು ಸಾಯಂಕಾಲನ ಬಂದಿದ್ರು. ಅಂಟಿಯವರು ಮತ್ತು ಚಾ ಕೊಡಂಗಿಲ್ಲ ನಂಗೆ ಮೊದಲಾಗೋತೈತಲ್ಲ, ಮತ್ತು ಎಳ್ನೀರ್ಕ ಹರ್ಸಾಕ ಕಳಿಸಿ ನಮ್ಮ ಹುಡುಗರನ್ನ. ಅವ್ರ ಎಳ್ನೀರ್ಕ ಹರ್ಕೊಂಬಂದ್ರು, ಬಂದಿಂದ ಚಾ ಅಷ್ಟಕ್ಕೆ ಹಸಿ ನೀನು ಇವ್ನು ಹಾಕ್ಕೊಡಕ್ಕೆ ಹೋದೆ ಬೇಡಕ್ಕ ಅಂತಂದ್ರೆ ಅವರೇ ನಮಗೆ ಸಾಕಷ್ಟು ತಿನಿಸ್ ತೊಗೊಂಬಂದಿದ್ರು. ಆ ಸಿರಿ ನಾನು ಉಟ್ಕೊಂಡಿದ್ದೆ ನೋಡಿ ಸ್ಕೂಲ್ ಫಂಕ್ಷನ್ಗೆ ಹೋದಾಗ, ಮತ್ತು ಲೋಕೇಶ್ವರ ಜಾತ್ರೆಗೆ ಹೋದಾಗ ನಾನು ಹೇಳಿದ್ನೆ. ಮುಖ್ಯವಾದ ಒಬ್ಬರ ವ್ಯಕ್ತಿ ತೊಗೊಂಬಂದಾರ, ಹೆಸರು ಹೇಳೋದು ಬೇಡ, ಪ್ರೀತಿ ಕಡಿಮೆ ಆಕೈತಂತೇಳಿ ಅಂತನ್ನೆಲ್ಲ. ಅವ್ರು ಅದನ್ನು ತೊಗೊಂಬಂದಿದ್ದಾರೆ, ನನಗಂದ್ರೆ ಭಾಳ ಇಷ್ಟ ಆತ. ನಾನು ಲೈಫ್ ಲಾಂಗ್ ಇಟ್ಕೋತೀನಿ ಸೀರೆನ, ಯಾವತ್ತು ಇದನ್ನು ಮಾಡೋಂಗಿಲ್ಲ ಜಾಸ್ತಿ. ಆಮೇಗ ಅವರು ಏನು ತಿನ್ನಲಿಲ್ಲ, ಚಾಷ್ಟ ಕುಡಿದು ಲೇಟ್ ಆಕೈತಿ ಹೊಕ್ಕೆ ಅಂತಂತಂದ್ರೆ ನಾನಂತಲೇ ಅವಾಗ ವಿಡಿಯೋ ಮಾಡ್ಬೇಕಂತಂದೆ. ಯಾಕೆ ಬ್ಯಾಡ ಅಂತಂದ್ರೆ ಸರಿ ಬ್ಯಾಡ ಸರಿ ಓಕೆ ಬ್ಯಾಡ ಅಂತಂದೆ. ಆ ಸೆಲ್ಫಿ ಎಷ್ಟು ತಗೊಂಡಿನ ಪರ್ಮಿಷನ್ ಇಲ್ಲಲ್ಲ, ಹಂಗಾಗಿ ನಾನು ಅವ್ರ ಜೊತೆ ತಗೊಂಡಿದ್ದ ಸೆಲ್ಫಿನ ಹಾಕ್ತೀನಿ, ಬಟ್ ಮುಖ ಇದನ್ನು ಮಾಡ್ತೀನಿ, ಮುಖ ತೋರಿಸೋದು ಬೇಡ. ಯಾಕಂದ್ರೆ ಪರ್ಮಿಷನ್ ಇದ್ದರೆ ನಾವು ತೋರಿಸ್ಬೋದು, ಪರ್ಮಿಷನ್ ಇರಲಿಲ್ಲ ಅಂದ್ರೆ ತೋರ್ಸಕ್ಕಾಗಂಗಿಲ್ಲ. ನಾನು ಅದನ್ನ ಹೇಳಿದ್ನೆಲ್ಲ, ಈ ಥರದ ಪ್ರೀತಿ ಯಾವ ಲಾಗರ್ಸ್ಗೂ ಸಿಕ್ಕಿಲ್ಲ ಅದಿಲ್ರಿ. ಅವಾಗ ನಮ್ಮ ಮನೆಯವ್ರು ಎಷ್ಟು ಅವ್ರು ಓದಿಂದ ಎಷ್ಟು ಖುಷಿ ಪಟ್ರು ಅಂದ್ರೆ ಭಾಳಂದು ಭಾಳ ಖುಷಿ ಪಟ್ರು. ಇಲ್ಲೇ ಅವತ್ತು ನಮ್ಮ ಇಲ್ಲಿ ಪಕ್ಕದ ಹೊಲದವರು ಬಂದಿದ್ರು, ಮತ್ತು ಎಲ್ಲರೂ ಸೇರಿನೇ ಸೆಲ್ಫಿ ತಗೊಂಡ್ವಿ. ಅವರು ಖುಷಿ ಪಟ್ರು, ನಾವು ಯಾರವ್ರು ಅಂತಂದ್ರೆ ರಿಲೇಷನ್ದವ್ರು ಅಂತ ಅಂದ್ಕೊಂಡಿದ್ರೆ. ನಾನು ಅವಾಗ ಹೇಳಿದೆ ಇಲ್ಲ ನನ್ನ ವಿಡಿಯೋ ನೋಡಿ ಇಲ್ಲಿ ಬಂದಿದ್ರು ಅಂತೇಳಿ ಅಂತಂದೆ. ಅವರು ಖುಷಿ ಪಟ್ರು, ನಮ್ಮ ಮನೆಯವ್ರ ಖುಷಿಗಂತೂ ಮಿತಿನೇ ಇರಲಿಲ್ಲ ಅಂತ ಹೇಳ್ಬೋದು, ಅಷ್ಟು ಖುಷಿ ಪಟ್ರು. ಒಳ್ಳೆ ಯಾರಾದರೂ ಅವ್ರ ಫ್ರೆಂಡ್ಸ್ ಕೇಳಿದ್ರೆ ಅವ್ರ ಫ್ರೆಂಡ್ಸ್ ಎಲ್ಲರಿಗೂ ಹೇಳ್ಯಾರ ನಮ್ಮ ಹೆಣ್ಮಕ್ಳು ಅಂತಾರೆ ಈ ಕಡೆ ನೋಡಾಕ ದೂರದಿಂದ ಬಂದಿದ್ರ ವಿಡಿಯೋ ನೋಡಿ ಅಂತೇಳಿ ಅಂತಂದ್ರೆ ನನಗಂತೂ ಸಿಕ್ಕಾಪಟ್ಟಿ ಖುಷಿ ಆತು. ಅವಾಗ ಅವ್ರ ಪಾಪ ಅಷ್ಟು ದೂರದಿಂದ ಇಲ್ಲಿ ಬಂದು ನಮಗ್ ಭೇಟಿ ಹೋದಕ್ ನಮಗ್ ಬಹಳ ಬಹಳ ಖುಷಿ ಆತು. ನಮಗ್ ಇಕ್ಕ ನಮ್ಮ ಮನೆಯವ್ರಿಗೆ ಇವತ್ತ ಸ್ವಲ್ಪ ಮೂಡಿಯಕ ಇದಂಗೈತಿ ಮಾತಾಡಲ್ರು. ಇಷ್ಟ ನೋಡಿ ಫ್ರೆಂಡ್ಸ್, ನಾನು ಹೇಳೋದು ಒಬ್ಬ ವ್ಯಕ್ತಿನೇ ನಾವು ಇಷ್ಟಪಡೋದು ಅವರ ಹಣದಿಂದಾಗಲಿ, ಅವ್ರು ಹಾಕ್ಕೊಳ್ಳೋ ಬಟ್ಟೆಯಿಂದಾಗಲಿ, ಅವರಿರೋ ಮನೆಯಿಂದಾಗಲಿ. ಅದರಿಂದ ಅಳೀತಾರಲ್ಲ ಅಂಥವ್ರಿಗೆ ನಾವು ಏನೂ ಹೇಳೋಕ್ಕಾಗಂಗಿಲ್ಲ. ನಮ್ಮ ಮನಸ್ಸನ್ನು ನಮ್ಮ ಅಂದರೆ ನಾವು ಯಾವ ಇದರಲ್ಲಿ ಸ್ಥಿತಿಯಲ್ಲಿ ಇದ್ದರೂ ನಮ್ಮನ್ನ ಇಷ್ಟಪಡೋರು ಅದಾರಲ್ಲ, ಹಾಗಾಗಿ ನನಗೆ ಖುಷಿ ಆಯ್ತು, ಸಿಕ್ಕಾಪಡಿ ಖುಷಿ ಆಯ್ತು ನನಗೆ. ಒಬ್ಬರು ಡಾಕ್ಟರ್ ಇದ್ದವರು ನನ್ನ ಒಂದು ವಿಡಿಯೋ ನೋಡಿ ಆ ವಿಡಿಯೋದಿಂದ ಅವರು ನನ್ನನ್ನು ಭೇಟಿ ಹಾಕಿ ಬರ್ತಾರಂತಂದ್ರೆ ಇದಕ್ಕಿಂತ ಖುಷಿ ವಿಷಯ ಯಾವುದೈತೆ ಹೇಳ್ರಿ. ನನಗೆ ಭಾಳ ಭಾಳ ಖುಷಿ ಆಕೈತೆ. ನೀವು ಪ್ರತಿಯೊಬ್ಬರು ಪ್ರತಿ ಒಂದೊಂದು ವಿಷಯದಲ್ಲೂ ನನ್ನ ಜೊತೆ ಆಗಿದ್ದೀರಿ. ನಾನು ಸಿಹಿಯಾಗಲಿ ದುಃಖ ಆಗಲಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು ಈ ವಿಡಿಯೋ ಮಾಡಿದ್ದು ಉದ್ದೇಶನಾದ ಈಗ ನೆಗೆಟಿವ್ ಕಮೆಂಟ್ ಮಾಡ್ತಿರ್ತಾರಲ್ಲ, ನಾನು ಹೇಳಿದ್ನೆಲ್ಲ ವಾಂತಿ ಬರ್ತೈತೆ ಹಂಗೆ ಹಿಂಗೆ ಅನ್ನೋರಿಗೆ, ಅದನ್ನು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ ನಾನು, ಇಲ್ಲಾಂದ್ರೆ ಮಾಡ್ತಿರ್ಕಿಲ್ಲ ನಾನು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನೋಡಿರಿ. ಹೆಂಗಿದ್ರು ಯುಗಾದಿ ಬಂತಲ್ಲ, ಯುಗಾದಿ ಹಬ್ಬ ನೀವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ನಮ್ದಂತೂ ಸಿಂಪಲ್ಲ, ನಾವು ಇರೋದು ಹಳ್ಳಿಯಲ್ಲಿ, ಎಲ್ಲಿ ಹೋಗಂಗಿಲ್ಲ ಬರೋಂಗಿಲ್ಲ. ಒಂದೇಳಿ ನಾನು ಏನಾದ್ರು ನಮ್ಮ ತವ್ರ ಮನೆಗೆ ಹೋದ್ನಿ ಅಂದ್ರೆ ಖಂಡಿತ ಅಲ್ಲಿಂದ ಶೇರ್ ಮಾಡ್ಕೋತೀನಿ. ಇನ್ನೊಂದು ವಿಷಯ ಹೇಳಬೇಕಿತ್ತು ಆ ಫ್ರೆಂಡ್ಸ್, ನೀವು ಸಿರ್ಸಂಗಿ ಜಾತ್ರೆಗೆ ಯಾರಾದರೂ ಹೋಗ್ಬೇಕಂತ ಅಂದ್ಕೊಂಡವ್ರ ಜಾತ್ರೆ ಈ ಸಲ ರದ್ದಾಗೈತಂತ. ಈ ಕೊರೋನಾ ವಿಷಯದಿಂದಾಗೆ ಜಾತ್ರೆಗೆ ಹೋಗಕ್ಕೆ ಹೋಗಬೇಡ್ರಿ ನೀವು, ದೊಡ್ಡ ತ್ರಾಸ ಆಗೈತಿ ಜಾತ್ರೆ ರದ್ದಾದ. ಇಲ್ಲ ನಾನು ಜಾತ್ರೆ ರದ್ದಾದ್ರೂ ನಾನು ಹೋಗ್ತೀನಿ.
ನನ್ನ ವಿವಾಸ ಸಾಕಷ್ಟು ಜನ ಅದರ ಸಿರ್ಸಂಗಿ ಕಾಳಮ್ಮನ ಭಕ್ತರ ಮತ್ತು ಅವ್ರ ಮನೆ ದೇವರ ಬರೋರ ಹೇಳ್ತಿದ್ರು ನೀವು ಅಕ್ಕ ನಾವು ಜಾತ್ರೆ ಬರ್ತೇವೆ ಬಂದಾಗ ಭೇಟಿ ಆಗೋಣ ಅಂತೇಳಿ. ಈ ಸಲ ಮಿಸ್ ಆತಂತ ಅನ್ಕೋತೀನಿ. ಹೋದ ವರ್ಷನೂ ಜಾತ್ರೆ ಆಗಿಲ್ಲ, ಈ ವರ್ಷನೂ ಜಾತ್ರೆ ಆಗಂಗಿಲ್ಲ ಅಂತ. ಆದರೆ ಎಲ್ಲ ಕಡೆ ಜಾತ್ರೆ ಮಾಡಾಕತ್ತಾರ, ನಮ್ಮ ಉತ್ತರ ಕನ್ನಡದ ಕೆಲವೊಂದು ಭಾಗಗಳ ಕಡೆ ಜಾತ್ರೆ ಮಾಡಾಕತ್ತಾರ. ಕೊರೋನಾ ಟೈಮಲ್ಲೂ ಮಾಡ್ಯಾರ. ನಾವು ಟ್ರಿಪ್ಪಿಗೆ ಹೋಗಿದ್ದೆಲ್ಲ ನೋಡಿದಿರಲ್ಲ, ಮುರುಡೇಶ್ವರ ಜಾತ್ರೆ ಎಲ್ಲ ಅಂತ ಕೊರೋನಾ ಟೈಮಲ್ಲೇ ಜಾತ್ರೆ ಮಾಡ್ಯಾರ. ಆದರೆ ಈಗ ಕೊರೋನಾ ಇತ್ತು, ನಾವ್ ನೋಡೇವಿ ಬೆಂಗಳೂರು ಕಡೆ ಊರಿಗೆ ಕಳಿಸಬಾರ್ದಂತ. ನಾವ್ ಊರಿಗೆ ಹೋಗ್ತೇನೆ, ನಾನ್ ಅದನ್ನೇ ಇಲ್ಲ ನಮ್ ಅದ್ರ ಜಾತ್ರೆ ಮಾಡಬೇಕಿತ್ತು. ಈಗೆಲ್ಲ ನೋಡಿ ಏನೇನೋ ಜಾತ್ರೆ ಮಾಡಂಗಿಲ್ಲ, ಕೊರೋನಾ ಅಂತಾರೆ, ಏಲೈತ ಗೊತ್ತಿಲ್ಲ. ನಮಗಂತ್ರ ಕೊರೋನಾ ಇಲ್ಲ, ಅಲ್ಲಿ ಬರಾಕದೈತಿ ಟ್ರೈನ್ ದಾಗ. ನಾನು ಹೇಳೇನಿ ಹೆಂಗಂತಂದ್ರೆ, ಫಸ್ಟ್ ಏನು ಲಾಕ್ಡೌನ್ ಆತಲ್ಲ ಅಂತ ಲಾಕ್ಡೌನ್ ಸಮಯದಲ್ಲಿ ಸಹಿತ ನಾವು ಮಕ್ಕಳ ಸಂಬಂಧ ದೇವ್ರಿಗೆ ಹೋಗಿದ್ವಿ. ನಾವು ಯಾವ ಇದ್ರೊಳಗೂ ಕೊರೋನಾ ಬಗ್ಗೆ ನಾವು ಕೇರ್ ತೊಗೊಂಡಿಲ್ಲ, ಪಾಲಿಸಿಲ್ಲ. ನಮ್ಮ ಪ್ರಕಾರ ಕೊರೋನಾ ಇಲ್ಲ, ಇರೋರಿಗಿರ್ಬೋದ, ನಾನು ತಪ್ಪಂತ ಹೇಳಂಗಿಲ್ಲ, ಪಾಲಿಸ್ಬೇಕಾ ಇಲ್ಲಂತಲ್ಲ. ಮೊದಲು ಸಾವಿನ ಸಂಖ್ಯೆಗಳಿಗೆ ಮೊದಲೇನು ಸಾಯ್ತಿದ್ರಲ್ಲ, ಆ ಸಾವಿನ ಸಂಖ್ಯೆಗಳ ಎಣಿಕೆ ಇರ್ತಿರ್ಕಿಲ್ಲ. ಈಗ ಏನೋ ಆಗಿ ಸತ್ತರೂ ಈಗ ಸಾವಿನ ಸಂಖ್ಯೆಗಳ ಎಣಿಕೆ ಐತಿ. ಹಂಗಾಗಿ ಸ್ವಲ್ಪ ಮೀಡಿಯಾದವ್ರಾಗಲಿ ಏನೋ ಗೊತ್ತಿಲ್ಲ, ನಾನು ಇದ್ರನ್ನ ಹೇಳೋದು ಸರಿನೋ ತಪ್ಪ ಗೊತ್ತಿಲ್ಲ, ಒಟ್ಟಿನಲ್ಲಿ ನನಗೆ ಅನಿಸಿದ್ದು ನಾ ಹೇಳಾಕತ್ತೇನಿ. ಹಂಗಾಗಿ ಈಗ ಕೊರೋನಾ ಅಂತಾರ, ಸಾವಿನ ಸಂಖ್ಯೆಗಳ ಲೆಕ್ಕ ಹಾಕಿದ್ರೆ ಏನಾದರೂ ಆಗ್ತಿ ಸತ್ರ ಕೊರೋನಾ ಅಂತ ಹೇಳ್ತಾರಂತ ಅಂದ್ಕೊಂಡೇನಿ. ಗೊತ್ತಿಲ್ಲ ಕೊರೋನಾ ಎಷ್ಟರ ಮಟ್ಟಿಗೆ ಇರೋದು ನಿಜಾನೋ ಸತ್ಯನೋ. ಮತ್ತೊಂದು ಪೇಪರಲ್ಲಿ ಏನೋ ನೋಡಿದೆ ನಾನು, ಕೊರೋನಾ ಅನ್ನೋದು ಇಲ್ಲವೇ ಇಲ್ಲ ಅಂತೇಳಿ. ನಾವು ಮೊದಲಾದರೂ ನಾನು ಹೇಳಿದ್ನೆಲ್ಲ, ನಾವು ಫಸ್ಟ್ ಲಾಕ್ಡೌನು, ಎರಡನೇ ಲಾಕ್ಡೌನು, ಪ್ರತಿಯೊಂದು ಲಾಕ್ಡೌನ್ನಾಗೂ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಾಕಷ್ಟು ಜನ 23 ಜನ 45 ಜನ ಇರ್ತಿದ್ರು, ಮಾಸ್ಕ್ ಇಲ್ಲ ಏನೂ ಇಲ್ಲ ಅಂಥದ್ದು ನಾವು ಹೋಗ್ತಿದ್ವಿ ಹೋಗಿ ಬರ್ತಿದ್ವಿ. ಆವಾಗೂ ನಮ್ಗೆ ಏನೂ ಆಗಿಲ್ಲ, ಕೊರೋನಾಗಿಲ್ಲ ಏನೂ ಆಗಿಲ್ಲ. ಆದರೆ ಒಂದೇ ಹಳ್ಳಿಯವರಲ್ಲ, ಒಂದೇ ಜಿಲ್ಲೆಯವರು ಬರ್ತಿರ್ಕಿಲ್ಲ. ಎಲ್ಲ ಗದಗ, ಬೆಳಗಾವಿ, ಬಾಗಲಕೋಟೆ, ಹುಬ್ಳಿ, ಧಾರವಾಡ, ಇವಿಷ್ಟು ಎಲ್ಲ ಜಿಲ್ಲೆಯವರು ಬರ್ತಿದ್ರಲ್ಲೇ ಲಾಕ್ಡೌನ್ ಟೈಮಲ್ಲೇ ಬರ್ತಿದ್ರ. ಒಂದು ಹೆಣ್ಮಗಳಿಗೆ ತಾಯ್ತನ ಅನ್ನೋದು ಎಷ್ಟು ಮುಖ್ಯ ಅಲ್ಲ, ಹಂಗಾಗಿ ಅದ್ರ ಸಂಬಂಧ ಎಲ್ಲ ಹೆಣ್ಮಕ್ಳು ಬರ್ತಿದ್ರು, ಸೈಕಲ್ ಮೋಟರ್ ತೊಗೊಂಬರ್ತಿದ್ರು, ಲೇಟ್ ಆಗಿ ಅಲ್ಲೇ ದೇವಸ್ಥಾನಕ್ಕೆ ಹೋಗಿದ್ದೀವಿ ನಾವು. ಹಂಗಾಗಿ ನಾನು ಹೇಳಿದೆ ಕೊರೋನಾ ಅನ್ನೋದು ಎಷ್ಟರ ಮಟ್ಟಿಗೆ ನಿಜಾನ ಸುಳ್ಳೋ ಗೊತ್ತಿಲ್ಲ. ನಿಮ್ಗೆ ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಂತ ಹೇಳ್ರಿ. ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ನಾವು ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೇವೆ. ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಯಾವುದಕ್ಕೂ ಹುಷಾರಾಗಿರಿ, ಯಾವುದಕ್ಕೂ ಹುಷಾರಾಗಿರಿ, ಅದರಿಂದ ಕೊರೋನಾದಿಂದ. ಲೈಫ್ ಬಗ್ಗೆ ಯಾವುದೋ ಇದ್ರು ಲೈಫ್ ಬಗ್ಗೆ ಇಲ್ಲ. ನನ್ನ ಪ್ರಕಾರ ನನಗೆ ಕೊರೋನಾ ಇಲ್ಲ. ನಿನಗಿಲ್ಲಪ್ಪ. ಫ್ರೆಂಡ್ಸ್, ನನ್ನ ಕೊರೋನಾ ಬಗ್ಗೆ ಮಾತಾಡಿನಲ್ಲ, ಅದನ್ನು ಯಾರೂ ತಪ್ಪಾಗಿ ತಿಳ್ಕೊಳಕ್ ಹೋಗ್ಬೇಡಿ. ತಪ್ಪಾಗಿ ತಿಳ್ಕೊಂಡು ಅದಕ್ಕೆ ಮತ್ತೊಂದು ಉತ್ತರ ಕೊಡೋಕೆ ಹೋಗ್ಬೇಡ್ರಿ. ನನಗನ್ಸಿದ್ದೆ ನಾನು ಹೇಳಿದ್ದೆ. ಮತ್ತು ನಾವು ನಮ್ಮ ಊರು ಜಾತ್ರೆ ಇದ್ರೆ ಕ್ಯಾನ್ಸಲ್ ಆಗೈತಿ, ಹೋಗ್ಕೇವಿನಿಲ್ಲ ಅಂತೇಳಿ ವೆಯ್ಟ್ ಮಾಡ್ತೀವಿ ರೀ, ನೆಕ್ಸ್ಟ್ ಲಾಗ್ ಬರ್ತಾವೆ, ನೋಡೋಣ ಏನಕ್ಕೈತೆ ಅಂತೇಳಿ.